ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ನಾನು ಯಾವಾಗಲೇ ಪ್ರೀ ಫ್ಯಾಬ್ರಿಕೇಟೆಡ್ ಕನ್ಸ್ಟ್ರಕ್ಷನ್ ಬಗ್ಗೆ ವಿಡಿಯೋ ಮಾಡಿದಾಗ ನೀವು ಕೇಳೋದೊಂದೇ, ಸರ್ ನೀವು ಡೀಟೇಲ್ಸನ್ನ ಹೇಳ್ತಾ ಇದ್ದೀರಾ, ಬಟ್ ಆದರೆ ಸ್ಟ್ರಕ್ಚರ್ಗಳು ಪ್ರೈಸ್ ಎಷ್ಟಾಗುತ್ತೆ, ಯಾವ್ಯಾವ ಸ್ಟ್ರಕ್ಚರ್ಗೆ ಯಾವ್ಯಾವ ಪ್ರೈಸ್ ಆಗುತ್ತೆ, ಯಾವ ಡೈಮೆನ್ಷನ್. ಸಾರಿ ಸ್ನೇಹಿತರೆ, ಕರೆಂಟ್ ಹೋಗಿದೆ ಆದರೂ ಕೂಡ ಕಂಟಿನ್ಯೂ ಮಾಡೋಣ. ಸೊ ಯಾವ ಸ್ಟ್ರಕ್ಚರ್ಗೆ ಎಷ್ಟು ಬೆಲೆ ಆಗುತ್ತೆ, ಸೊ ಇದನ್ನು ಪ್ರೊವೈಡ್ ಮಾಡೋರು ಯಾರು, ಕರ್ನಾಟಕದಲ್ಲಿದ್ದಾರಾ ಅಥವಾ ಬೇರೆ ಬೇರೆ ರಾಜ್ಯದಲ್ಲಿದ್ದಾರಾ ಅಂತ ನೀವು ಆ್ಯಕ್ಚುಲಿ ತುಂಬ ವಿಡಿಯೋದಲ್ಲಿ ಕೇಳ್ತಾ ಇರ್ತೀರ. ಡೆಫಿನೆಟ್ಲಿ ಹಿಂದಿನ ವಿಡಿಯೋದಲ್ಲ ನಿಮಗೆ 10 ಸ್ಟ್ರಕ್ಚರ್ಗಳ ಡೀಟೇಲ್ಸ್ ಅನ್ನು ಕೊಡ್ತೀನಿ, ಅದು ಪ್ರೀಕಾಸ್ಟು, ಪ್ರೀಫ್ಯಾಬ್ರಿಕೇಟೆಡ್ಡು, ಆಮೇಲೆ ಇದು ಕಂಟೈನರ್ ಹೋಮ್ಸ್. ಸೊ ಎಲ್ಲದರ ಡೀಟೇಲ್ಸ್ ಕೊಡ್ತೀನಿ, ಜೊತೆಲಿ ಅವ್ರ ಸಪ್ಲೈಯರ್ ಡೀಟೇಲ್ಸ್ ಕೂಡ ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋನ ಕಂಪ್ಲೀಟ್ ಆಗಿ ಪೂರ್ತಿ ನೋಡಿ ವಿಚಾರವನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ನಾನು ತಿಳಿಸ್ತಾ ಇರೋದು ಒಂದು ಪ್ರೀಕಾಸ್ಟ್ ಬಿಲ್ಡಿಂಗ್ ಬಗ್ಗೆ. ಹೌದು, ಇದೊಂದು RCC ಪ್ರೀಕಾಸ್ಟ್ ಆಗಿದೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಕರೆಕ್ಟ್ ಆಗಿ ತಿಳಿಸ್ಬೇಕಂದ್ರೆ, ಇವನು ಪ್ರೀ ಫ್ಯಾಬ್ರಿಕೇಟೆಡ್ ಕಾಂಪೌಂಡ್ಗಳು ನೋಡಿರ್ತಾರೆ, ಆಲ್ಮೋಸ್ಟ್ ಎಲ್ಲ ಕಡೆ ಬಂದ್ಬಿಟ್ಟಿದೆ ಇವಾಗ. ಏನು ಸ್ಲ್ಯಾಬ್ಗಳನ್ನ ಇನ್ಸರ್ಟ್ ಮಾಡಿ ಮಾಡ್ತಾರೆ. ಸೊ ಆ ವೇದಲ್ಲಿ ಮಾಡುವಂತ ಮನೆ ಇದಾಗಿದೆ ಸ್ನೇಹಿತರೆ. ಇದರ ಹೈಟ್ ಬಂದ್ಬಿಟ್ಟು ಅರೌಂಡ್ 9 ಫೀಟ್ ಇರುತ್ತೆ. ಲೆಂತ್ ಕಸ್ಟಮರ್ನ ರಿಕ್ವೈರ್ಮೆಂಟ್ಗೆ ತಕ್ಕಾಗಿ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ವಿಡ್ತಗಳನ್ನು ಮಾಡಿಕೊಡಲಾಗುತ್ತೆ ಸ್ನೇಹಿತರೆ. ಇದಕ್ಕೆ ಅಂತ ದೊಡ್ಡ ಫೌಂಡೇಶನ್ ಏನು ಬೇಡ, ಒಂದು 2x1 ಫೀಟ್ ಗುಂಡಿಗಳು ಬೇಕಾಗುತ್ತೆ. ಸೊ ಅದರಲ್ಲಿ ಇವರು ಆಕ್ಚುಲಿ ಇದನ್ನ ಸ್ಲ್ಯಾಬ್ ಹೋಲ್ಡರ್ ಅನ್ನ ಹಾಕ್ತಾರೆ. ಸೊ ಅದರಲ್ಲಿ ಸ್ಲ್ಯಾಬ್ ಅನ್ನ ಫಿಕ್ಸ್ ಮಾಡೋ ಮೂಲಕ ಇದನ್ನ ಎರೆಕ್ಟ್ ಮಾಡಲಾಗುತ್ತೆ. ಕೇವಲ ಒಂದು ದಿನದಲ್ಲಿ ರೆಡಿ ಮಾಡಲಾಗುತ್ತೆ ಇದನ್ನ. ಇನ್ನೊಂದು ವಿಚಾರ ಅಂತಂದ್ರೆ, ಇದಕ್ಕೆ ಪ್ಲಾಸ್ಟ್ರಿಂಗ್ ಬೇಕೇ ಬೇಕು ಅಂತೇನಿಲ್ಲ, ಡಿಪೆಂಡ್ಸ್ ಆನ್ ಯು, ನಿಮ್ಗೆ ಯಾವ ರೀತಿ ಆಗುತ್ತೆ ಅದಂತ ಹೇಳ್ಬಿಟ್ಟು. ಯಾಕಂತಂದ್ರೆ ನೀವು ಯಾವುದಕ್ಕೆ ಯೂಸ್ ಮಾಡ್ತೀರ ಅನ್ನೋದ್ರ ಮೇಲೆ ಆಗುತ್ತೆ. ಶೆಡ್ ಗಿಡ್ ಮಾಡದಿದ್ರೆ ಡೆಫಿನೆಟ್ಲಿ ಪ್ಲಾಸ್ಟ್ರಿಂಗ್ ಏನು ಬೇಡ, ಬಟ್ ಓನ್ ಯೂಸ್ಗೆ ಮಾಡ್ತಿದ್ರೆ ಡೆಫಿನೆಟ್ಲಿ ಇನ್ಸೈಡ್ ಪ್ಲಾಸ್ಟಿಂಗ್ ಮಾಡ್ಕೊಳ್ಳೋದು ಒಳ್ಳೇದಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ಒಳ್ಳೆ ವೆದರ್ ಪ್ರೂಫ್ ಕೂಡ ಆಗಿದೆ. ಹಾಗಾದ್ರೆ ಈಗ ಬರೋಣ ಬೆಲೆ ವಿಚಾರಕ್ಕೆ. ಸ್ನೇಹಿತರೆ, ಇದು ಬೆಲೆ ಎಷ್ಟಾಗುತ್ತೆ ಸ್ನೇಹಿತರೆ? ಇದು ಕೇವಲ 100 ರುಪೀಸ್ per SFT ಆಗುತ್ತೆ. ಹಾಗಾದ್ರೆ ಎಷ್ಟಪ್ಪ 100 ರುಪೀಸ್ per SFT ಅಂತೀರ ಸ್ನೇಹಿತರೆ? ಒಂದು 10x10 ರೂಮ್ ಅನ್ನ ನೀವು ರೆಡಿ ಮಾಡ್ಬೇಕಂತಂದ್ರೆ, ನಾನೇನು ತೋರಿಸ್ತಾ ಇದ್ದೀನಿ, ಪ್ರೀಕಾಸ್ಟ್ ಇದು ನಿಮಗೆ 40,000 ರೂಪಾಯಿ ಖರ್ಚಾಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಇದನ್ನ ಸಪ್ಲೈ ಮಾಡೋರು ಯಾರಾದ್ರೂ ಡೆಫಿನೆಟ್ಲಿ ಇದಾರೆ. ಇದನ್ನ ಸಪ್ಲೈ ಮಾಡೋರು ಬೆಂಗಳೂರಿನ ನೆಲಮಂಗಲದಲ್ಲಿ ಇರುವಂತ ತ್ರಿಲೋಕ್ ಪ್ರೀಕಾಸ್ಟ್ ಅವರು ಇದನ್ನ ಸಪ್ಲೈ ಮಾಡ್ತಾರೆ ಸ್ನೇಹಿತರೆ. ಸೊ ಇವರ ಡಿಸ್ಕ್ರಿಪ್ಷನ್ ಅಲ್ಲಿ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಮೂಲಕ ನೀವು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಸೈಜ್ನ ಪ್ರೀಕಾಸ್ಟ್ಗಳನ್ನ ಮಾಡಿಸ್ಕೊಬಹುದು ಸ್ನೇಹಿತರೆ. ಸ್ನೇಹಿತರೆ, ಮುಂದಿನ ವಿಚಾರ ಬಂದ್ಬಿಟ್ಟು ಕಂಟೈನರ್ ಹೋಮ್ಸ್ ಅಥವಾ ಕಂಟೈನರ್ ಆಫೀಸಸ್ಗಳು. ನಾನು ಇದ್ರ ಮಧ್ಯದಲ್ಲಿ ಫಸ್ಟ್ ಒಂದು ಆಫೀಸಸ್ನ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಆಫೀಸಸ್ ಕೇಳ್ತಾರೆ, ಶಾಪ್ಗಳನ್ನು ಕೇಳ್ತಾರೆ ಡೆಫಿನೆಟ್ಲಿ. ನೆಕ್ಸ್ಟ್ ಹೇಳ್ತಾ ಇರುವಂಥದ್ದು ಒಂದು ಕಂಟೈನರ್ ಶಾಪ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದರ ಸೈಜ್ ಬಂದ್ಬಿಟ್ಟು 8x5x8.5 ಫೀಟ್ ಆಗಿರುತ್ತೆ ಸ್ನೇಹಿತರೆ. ಇದೊಂದು ಮಾಡ್ಯುಲರ್ ಆಗಿದೆ, ರೆಕ್ಟಾಂಗ್ಯುಲರ್ ಇರುತ್ತೆ, ಸ್ಟೀಲಲ್ಲಿ ರೆಡಿ ಆಗಿ ಇರುವಂಥದ್ದು, ಹಾಗೂ ಇನ್ಸುಲೇಟೆಡ್. ಹೌದು, ಫುಲ್ ಇನ್ಸುಲೇಟೆಡ್ ಇರುತ್ತೆ, ಜೊತೆ ಇದು ವುಡನ್ ಇಂಟೀರಿಯರ್ ಅನ್ನು ಹೊಂದಿರುತ್ತೆ ಸ್ನೇಹಿತರೆ. ಸೊ ಇದು ಅರೌಂಡ್ ನಿಮಗೆ ಒಂದು 75,000 ಅಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ಒಂದು 12 to 15 ಮೆಂಬರ್ಸ್ ನೀವು ಆಫೀಸ್ ಅನ್ನು ಆಕ್ಯುಪೈ ಮಾಡುವಂಥದ್ದು, ವೆದರ್ ಪ್ರೂಫ್ ಒಂದೇ ದಿನದಲ್ಲಿ ಇದನ್ನ ನಿಮಗೆ ತಂದ್ಬಿಟ್ಟು ಕೊಡ್ತಾರೆ ಸ್ನೇಹಿತರೆ. ಹಾಗಾದ್ರೆ ಇದಕ್ಕೆ ಏನೇನು ಬೇಕು ಸ್ನೇಹಿತರೆ? ಇದಕ್ಕೆ ಒಂದು ಫ್ಲಾಟ್ ಫೌಂಡೇಶನ್ ಬೇಕಾಗುತ್ತೆ, ಒಂದು ಫ್ಲಾಟ್ ಫೌಂಡೇಶನ್ ಮಾಡ್ಕೊಬೇಕು. ತುಂಬ ದೊಡ್ಡ ಹೆವಿ ಫೌಂಡೇಶನ್ ಏನು ಬೇಕಾಗಿಲ್ಲ, ಫ್ಲಾಟ್ ಸರ್ಫೇಸಸ್ ಮೇಲೆ ಇದನ್ನ ರೆಸ್ಟ್ ಮಾಡ್ಬೋದು ಸ್ನೇಹಿತರೆ. ಇದರ ಪ್ರೈಸ್ ಬಂದು 75,000. ಇದನ್ನು ನಿಮಗೆ ಎನ್ಎ ಪೋರ್ಟೇಬಲ್ ಕ್ಯಾಬಿನ್ಸ್ ಅಂತ ಬೆಂಗಳೂರಲ್ಲಿದ್ದಾರೆ. ಸೊ ಇವರು ಸಪ್ಲೈ ಮಾಡ್ತಾರೆ ಸ್ನೇಹಿತರೆ. ಮುಂದಿನದು ಬಂದ್ಬಿಟ್ಟು ಪೋರ್ಟೇಬಲ್ ಹೌಸಸ್. ಹೌದು, ಒಂದು ಪ್ರೀ ಫ್ಯಾಬ್ರಿಕೇಟೆಡ್ ಹೌಸ್ ಇದು, ಮಾಡ್ಯುಲರ್ ಸ್ಟೀಲ್ ಸ್ಟ್ರಕ್ಚರ್ ಇಂದ ಮಾಡಿರುವಂಥದ್ದು, ಜೊತೆಲಿ ಇನ್ಸುಲೇಟೆಡ್ ಕೂಡ. ಹೌದು, ಸೊ ಇದರ ಸೈಜ್ ಬಂದ್ಬಿಟ್ಟು 8 ಫೀಟ್ ಇಂದ 15 ಫೀಟ್ ವರೆಗೆ ಹೈಟ್ ಸಿಗುತ್ತೆ ನಿಮಗೆ. ಆ್ಯಂಡ್ ಲೆಂತ್ ನಿಮಗೆ ಎಷ್ಟು ಬೇಕೋ ಅಷ್ಟು ಕೂಡ ಮಾಡ್ಕೊಡ್ಬೋದು. ಹಾಗೆ ಇದು ಅಲ್ಯೂಮಿನಿಯಂ, ವುಡ್ ಮತ್ತು PVC, UPVC ಡೋರ್ಗಳನ್ನು ಇದರಲ್ಲಿ ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ಪೌಡರ್ ಕೋಟೆಡ್ ವಿಂಡೋಸ್ಗಳನ್ನು ನೀವಿಲ್ಲಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ಇದರ ಬೆಲೆ ಎಷ್ಟಾಗುತ್ತೆ ಸ್ನೇಹಿತರೆ? ಇದರ ಬೆಲೆ ಬಂದ್ಬಿಟ್ಟು 1,000 ರುಪೀಸ್ per SFT ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೇಳಿದ್ರೆ 1,000 ರುಪೀಸ್ per SFT ಅಂದರೆ ನಮ್ಗೆ ಎಷ್ಟಾಗ್ಬೋದು? ಒಂದು 10x10 ಸ್ಟ್ರಕ್ಚರ್ನ ನೀವು ರೆಡಿ ಮಾಡಬೇಕಂದ್ರೆ ನಿಮಗೆ ಅರೌಂಡ್ 1 lakh rupees ಖರ್ಚಾಗುತ್ತೆ ಸ್ನೇಹಿತರೆ. ಇನ್ಸುಲೇಟೆಡ್ ಇರುತ್ತೆ, ವೆದರ್ ಪ್ರೂಫ್ ಇರುತ್ತೆ, ಸೊ ಆದ್ದರಿಂದ ಯಾವುದೇ ರೀತಿ ತಲೆಬಿಸಿ ಇಲ್ಲ. ಸೊ ಇದನ್ನು ಸಪ್ಲೈ ಮಾಡೋರು ಯಾರು? ಇದನ್ನು ಮೆಟ್ ಹೋಮ್ ಪೋಟಾ ಕ್ಯಾಬಿನ್ಸ್ ಪ್ರೈವೇಟ್ ಲಿಮಿಟೆಡ್, ಓಕೆ, ನೆನಪಲ್ಲಿರಲಿ. ಸೊ ಇದನ್ನು ಇವರು ಬೆಂಗಳೂರಲ್ಲಿ ಸಪ್ಲೈ ಮಾಡ್ತಾರೆ ಸ್ನೇಹಿತರೆ. ಅಂದರೆ ನಾನು ಮುಂದಿನದಾಗಿ ಹೇಳ್ತಿರೋದು ಸ್ಟೀಲ್ ಪ್ಯಾನಲ್ ಬಿಲ್ಡ್ ಪ್ರೀಫ್ಯಾಬ್ ಗೆಸ್ಟ್ ಹೌಸ್ಗಳು. ಹೌದು, ಇದೊಂದು ಸ್ಟೀಲ್ ಪ್ರೀಫ್ಯಾಬ್ರಿಕೇಟೆಡ್ ಮಾಡಿರೋದು, ಇನ್ಸುಲೇಟೆಡ್ ಮಾಡಿರೋದು, ವೆದರ್ ಪ್ರೂಫ್ ಆಗಿರುತ್ತೆ. ಇದು ನಿಮಗೆ 9 ಫೀಟ್ ಇಂದ 15 ಫೀಟ್ ವರೆಗೆ ಹೈಟ್ ಸಿಗುತ್ತೆ ಸ್ನೇಹಿತರೆ. ಅದರ ಜೊತೆಯಲ್ಲಿ ಲೆಂತ್ ಏನಿದೆಯಲ್ಲ, ಇದು ಡಿಸೈರೇಬಲ್, ನಿಮ್ಗೆ ಎಷ್ಟು ಬೇಕಾದ್ರೂ ಲೆಂತ್ ಅನ್ನು ಮಾಡ್ಕೊಬೋದು. ಡೋರ್ ಬಂದು ನಿಮಗೆ MS ವುಡನ್ನು, PVC, UPVC, ಜೊತೆಲಿ ವಿಂಡೋ ಬಂದು ಪೌಡರ್ ಕೋಟೆಡ್ ಅಥವಾ UPVC ಅನ್ನು ನೀವು ಹಾಕೊಬೋದು ಸ್ನೇಹಿತರೆ. ಹಾಗಾದ್ರೆ ಇದರ ಬೆಲೆ ಎಷ್ಟಾಗುತ್ತೆ ಸ್ನೇಹಿತರೆ? ಇದರ ಬೆಲೆ ಬಂದ್ಬಿಟ್ಟು 1 lakh rupees ಆಗುತ್ತೆ ನಿಮಗೆ 10x10. ಒಂದು 10x10 ಒಂದು ಪೀಸ್ ಬೇಕು, ಒಂದು 10x10 ಒಂದು ಇದು ಬೇಕು ಅಂತಂದು ಸ್ಟ್ರಕ್ಚರ್ ಬೇಕು ಅಂದ್ರೂ ಕೂಡ ನಿಮಗೆ 1 lakh rupees ಖರ್ಚಾಗುತ್ತೆ ಸ್ನೇಹಿತರೆ. ಇದನ್ನ ಸಪ್ಲೈ ಮಾಡುವಂಥವ್ರು NRK ಇನ್ಫ್ರಾ ಪ್ರಾಜೆಕ್ಟ್ಸ್ ತೆಲಂಗಾಣ ಸ್ನೇಹಿತರೆ. ಅದು ತೆಲಂಗಾಣದಲ್ಲಿದೆ, ಬಟ್ ಇವರು ಪ್ಯಾನ್ ಇಂಡಿಯಾ. ಸೊ ಇಲ್ಲಿ ಬೇಕಾದ್ರೆ ಸಪ್ಲೈ ಮಾಡ್ತಾರೆ.
ಸೊ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿರ್ತೀನಿ ಸ್ನೇಹಿತರೆ. ಸ್ನೇಹಿತರೆ ಮಧ್ಯದಲ್ಲಿ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡುವಂಥದ್ದು, ಪ್ರೀ ಫ್ಯಾಬ್ರಿಕೇಟೆಡ್ ಹೌಸ್ಗಳು ಈಸಿಯಾಗಿ ಮೂವೇಬಲ್ ಆಗಿರ್ತವೆ, ಒಂದು ಕಡೆ ಇನ್ನೊಂದು ಕಡೆ ಈಸಿಯಾಗಿ ಮೂವ್ ಮಾಡ್ಬೋದು. ಇದನ್ನು ನೀವು ಯಾವುದೇ ಫ್ಲೋರ್ಗಳಲ್ಲೂ ಕೂಡ ಎರೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ದು ಗ್ರೌಂಡ್ ಫ್ಲೋರ್ ಇದೆ, ಫಸ್ಟ್ ಫ್ಲೋರಲ್ಲಿ ಬೇರೆ ಏನೋ ಮಾಡ್ಬೇಕಂತಿದ್ರೆ ಡೆಫಿನೆಟ್ಲಿ ಅಲ್ಲಿ ಕೂಡ ಇದನ್ನು ಎರೆಕ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಒಂದು ಕಮರ್ಷಿಯಲ್ ಯೂಸ್ಗೂ ಕೂಡ ಇದನ್ನು ಬಳಸುವಂಥದ್ದು, ಅಂಗಡಿಗಳು ಮಾಡಬೇಕು, ಕೆಫೆ ಮಾಡಬೇಕು, ಎಸ್ನೆಸ್ ಡೆಫಿನೆಟ್ಲಿ ಕೆಫೆಗಳನ್ನು ಮಾಡ್ಬೋದು, ಅಂಗಡಿಗಳನ್ನು ಮಾಡ್ಬೋದು, ಕಮರ್ಷಿಯಲ್ ಯೂಸ್ಗೆ ಕೂಡ ಇದನ್ನು ಬಳಸುವಂಥದ್ದು. ಜೊತೆಯಲ್ಲಿ ಇಂಡಿವಿಜುವಲ್ ಟಾಯ್ಲೆಟ್ ಸೆಕ್ಷನ್ಗಳು ಸಿಗ್ತವೆ, ಅದ್ರ ಜೊತೆಯಲ್ಲಿ ಸೆಕ್ಯೂರಿಟಿ ಕ್ಯಾಬಿನ್ಗಳು ಕೂಡ ಸಿಗ್ತವೆ ಸ್ನೇಹಿತರೆ. ನೀವು ಯಾವುದನ್ನು ಬೇಕಾದರೂ ಈಸಿಯಾಗಿ ಪರ್ಚೇಸಸ್ ಮಾಡ್ಬೋದು. ಇಂಡಿವಿಜುವಲ್ ಟಾಯ್ಲೆಟ್ಗಳು, ಇಂಡಿವಿಜುವಲ್ ಕ್ಯಾಬಿನ್ಗಳು ನಿಮಗೆ ತುಂಬ ಕಮ್ಮಿ ಸಿಗುತ್ತೆ, ಅರೌಂಡ್ 30 to 40,000 ರುಪೀಸಲ್ಲಿ ಸಿಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಏನು ಕಂಟೈನರ್ ಹೋಮ್ಗಳಿರ್ಬೋದು, ಪ್ರಿಫ್ಯಾಬ್ರಿಕೇಟೆಡ್ ಏನು ಹೋಮ್ಗಳಿರ್ತವೆ, ಎಲ್ಲವೂ ಇನ್ಸುಲೇಟೆಡ್ ಆಗಿರುತ್ತೆ. ಫೋಮ್ ಇನ್ಸುಲೇಷನ್, ಅಲ್ಯೂಮಿನಿಯಂ, ಸ್ಟೀಲ್, ಸೊ ಎಲ್ಲದೂ ಇನ್ಸುಲೇಟ್ ಮಾಡಿರೋದ್ರಿಂದ ಒಂದು ಉತ್ತಮವಾದ ವೆದರ್ ಪ್ರೂಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೂ ನಾನು ಕನ್ನಡಕೋರ ನಿಮ್ಗೆ ಸಜೆಸ್ಟ್ ಮಾಡುವಂಥದ್ದು, ಯಾರು ಇದನ್ನು ಪರ್ಚೇಸ್ ಮಾಡ್ತಿರಲ್ಲ ಡೆಫಿನೆಟ್ಲಿ ಇದರಲ್ಲಿ ಸ್ವಲ್ಪ ಹೀಟ್ ಜಾಸ್ತಿನೇ ಇರುತ್ತೆ, ಆದ್ದರಿಂದ ನೀವು ಒಂದು ಎಸಿನ ಡೆಫಿನೆಟ್ಲಿ ಇದರಲ್ಲಿ ಯೂಸ್ ಮಾಡಬೇಕಾಗಿ ಬರುತ್ತೆ ಸ್ನೇಹಿತರೆ. ಗ್ಯಾರಂಟಿ ಅಂಡ್ ವಾರಂಟಿ ವಿಚಾರಕ್ಕೆ ಬಂದ್ಬಿಟ್ಟು, ಪರ್ಟಿಕ್ಯುಲರ್ ಆಗಿ ಇಷ್ಟೇ ಗ್ಯಾರಂಟಿ ಇಷ್ಟು ವಾರಂಟಿ ಅಂತ ಹೇಳಕ್ಕೆ ಬರಲ್ಲ, ಯಾಕಂತಂದ್ರೆ ಪ್ರತಿಯೊಂದು ಕಂಪನಿಯವರು ಇರ್ಬೋದು, ಪ್ರತಿಯೊಂದು ಪ್ರಾಡಕ್ಟ್ ಡಿಫರೆಂಟ್ ಆಗಿ ಬೇರೆ ಬೇರೆ ರೀತಿ ವಾರಂಟಿಯನ್ನು ಕೊಡ್ತಾರೆ. ಒಂದು ವರ್ಷದಿಂದ ಹಿಡಿದು ಅರೌಂಡ್ 50 ವರ್ಷದವರೆಗೆ ವಾರಂಟಿ ಕೊಡುವ ಕಂಪನಿಗಳು ಕೂಡ ಇವೆ ಸ್ನೇಹಿತರೆ. ಮುಂದುವರೆದು ಬಿಡೋಣ. ಮುಂದಿನದಾಗಿ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು ಸ್ಟೀಲ್ ಮೂವೇಬಲ್ ಫ್ಯಾಬ್ರಿಕೇಟೆಡ್ ಗೆಸ್ಟ್ ಹೌಸ್ಗಳು. ಹೌದು ಸ್ನೇಹಿತರೆ, ಇದು ಸ್ಟೀಲ್ ಪ್ರೀ ಫ್ಯಾಬ್ರಿಕೇಟೆಡ್, 5 mm ತಿಕ್ಕಲ್ಲಿ ಬರುತ್ತೆ, ರಸ್ಟ್ ಪ್ರೂಫ್ ಆಗಿರುತ್ತೆ. ಹೌದು, ನಾನು ಇದೊಂದು ಹೇಳೋಕೆ ಇಷ್ಟ ಮರ್ತಿದ್ದೆ. ಆಕ್ಚುಲಿ ಮೋಸ್ಟ್ ಆಫ್ ದ ಏನು ಹೇಳ್ತಾ ಇದ್ದೀನಿ, ಇವೆಲ್ಲೂ ರಸ್ಟ್ ಪ್ರೂಫಿಂಗ್ ಅನ್ನು ಮಾಡಿಸಿರ್ತಾರೆ ಸ್ನೇಹಿತರೆ. ಇದರ ಬಂದ್ಬಿಟ್ಟು ಹೈಟ್ ಬಂದ್ಬಿಟ್ಟು 12 feet ಇರುತ್ತೆ, ಹಾಗೆ ಲೆಂತ್ ಬಂದ್ಬಿಟ್ಟು 18 feet ಇರುತ್ತೆ ಸ್ನೇಹಿತರೆ. ಸೊ ಇದರ ಬೆಲೆ ಎಷ್ಟಾಗುತ್ತೆ ಸ್ನೇಹಿತರೆ? ಇದರ ಬೆಲೆ ಬಂದ್ಬಿಟ್ಟು 1,20,000 ಆಗುತ್ತೆ. ಇದಕ್ಕೆ ನೀವು ವುಡ್, PVC ಹಾಗೂ ಸ್ಟೀಲ್ ಡೋರ್ಗಳನ್ನು ಯೂಸ್ ಮಾಡ್ಬೋದು, ಜೊತೆಯಲ್ಲಿ ಅಲ್ಯೂಮಿನಿಯಂನ ಪೌಡರ್ ಕೋಟೆಡ್ ವಿಂಡೋಸ್ಗಳನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ಇದನ್ನು ಯಾರು ಸಪ್ಲೈ ಮಾಡ್ತಾರೆ ಸ್ನೇಹಿತರೆ? ಇದನ್ನು ಮಾಡರ್ನ್ ಮೆಟನ್ ಸೊಲ್ಯೂಷನ್ಸ್, ಸೊ ಇವರು ಇದನ್ನು ಸಪ್ಲೈ ಮಾಡ್ತಾರೆ. ಇವರ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ಲ್ಲಿ ಇರುತ್ತೆ ಸ್ನೇಹಿತರೆ. ಮುಂದೆ ಹೇಳೋದು ಕಂಟೈನರ್ ಹೋಮ್ಸಲ್ಲೇ ಪ್ರೀ ಫ್ಯಾಬ್ರಿಕೇಟೆಡ್ ಆಫೀಸ್ ಕ್ಯಾಬಿನ್ ಅನ್ನೋದನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸ್ವಲ್ಪ ದೊಡ್ಡದಾಗಿರೋ ಆಫೀಸ್ ಕ್ಯಾಬಿನ್ ಇದೆ. ಆ್ಯಕ್ಚುಲಿ ಹತ್ತಿರ 15 to 20 ಆಕ್ಯುಪೈ ಮಾಡುವಂಥ ಆಫೀಸ್ ಕ್ಯಾಬಿನ್ ಇಲ್ಲಿ ಅವೈಲೇಬಲ್ ಇದೆ. ಇದು ಕೂಡ ಇನ್ಸುಲೇಟೆಡು, ವುಡನ್ ಇಂಟೀರಿಯರ್ ಜೊತೆ ಬರುತ್ತೆ, ಜೊತೆಯಲ್ಲಿ ಬಾತ್ರೂಮು, ಕರೆಕ್ಟಾದ ಆಫೀಸ್ ಪ್ಲಾಟ್ಫಾರ್ಮ್ಗಳು, ಸೊ ಎಲ್ಲವೂ ನಿಮಗೆ ಸಿಗ್ಬಿಡುತ್ತೆ. ಕಬೋರ್ಡ್ಗಳು, ಸೊ ಎಲ್ಲವೂ ಬರುತ್ತೆ ಸ್ನೇಹಿತರೆ. ಇದು ನಿಮಗೆ 20x10 feet x8.5 feet ನಿಲ್ವಲ್ ಇಟ್ಕೊಳ್ಳಿ. ಈ ಇದರಲ್ಲಿ ಬರುವಂಥದ್ದು, ಇದು ಸೈಜಲ್ಲಿ ಬರುವಂಥದ್ದು ವೆದರ್ ಪ್ರೂಫು. ಪ್ರೈಸ್ ಬಂದ್ಬಿಟ್ಟು 1,70,000 ರೂಪಾಯಿ ಸ್ನೇಹಿತರೆ. ಸೊ ಇದನ್ನು ಕರ್ನಾಟಕ ಪೋರ್ಟೇಬಲ್ ಕ್ಯಾಬಿನ್ಸ್ ಅವರು ಮೇಡಹಳ್ಳಿ ಅಂತ ಇದೆ ಬೆಂಗಳೂರು, ಸೊ ಇವರ ಸಪ್ಲೈ ಮಾಡ್ತಾರೆ. ಇವರ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸ್ನೇಹಿತರೆ. ಮುಂದಿನದಾಗಿ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು ಮಾಡ್ಯುಲರ್ ಫ್ರೀ ಪ್ಯಾಬ್, MSO, FRFO ಹಾಗೂ MDF ಈ ವಸ್ತುಗಳನ್ನು ಬಳಸಿಕೊಂಡು ಮಾಡಿರುವಂಥ ಒಂದು ಮಾಡ್ಯುಲರ್ ಹೋಮ್ ಆಗಿದೆ ಇದೆ ಆ್ಯಕ್ಚುಲಿ. ಸೊ ಇದು ಒಂದು 12 feet ಹೈಟ್ ಇರುತ್ತೆ, ಹಾಗೆ 20 feet ಲೆಂತ್ ಸಿಗುತ್ತೆ ನಿಮಗೆ ಆ್ಯಕ್ಚುಲಿ. ಸೊ ಇಲ್ಲಿ ಡೋರ್ನ ನೀವು MS, ವುಡನ್, PVC, UPVC, ಸ್ಟೀಲ್, ಗ್ಲಾಸು, ಯಾವುದೇ ರೀತಿಯ ವುಡನ್ ಡೋರ್ಗಳನ್ನು ಮಾಡ್ಕೊಬೋದು. ಹಾಗೆ ಅಲ್ಯೂಮಿನಿಯಂ ಪೌಡರ್ ಕೋಟೆಡ್ ವಿಂಡೋಸ್ಗಳನ್ನು ಇಲ್ಲಿ ರೆಕಮೆಂಡ್ ಮಾಡಲಾಗುತ್ತೆ ಸ್ನೇಹಿತರೆ. ಹಾಗಾದರೆ ಇದರ ಬೆಲೆ ಎಷ್ಟು ಸ್ನೇಹಿತರೆ? ಇದರ ಬೆಲೆ ಬಂದ್ಬಿಟ್ಟು 2 lakh rupees ಆಗುತ್ತೆ. ಇದನ್ನು ನಿಮಗೆ ಇನ್ಬಾಕ್ಸ್ ಮಾಡ್ಯುಲರ್, ತೆಲಂಗಾಣದಲ್ಲಿ ಇರುವಂಥದ್ದು ಇನ್ಬಾಕ್ಸ್ ಮಾಡ್ಯುಲರ್ ಅವರು ಸಪ್ಲೈ ಮಾಡ್ತಾರೆ ಸ್ನೇಹಿತರೆ. ಸೊ ಇದನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಮುಂದಿನದಾಗಿ ನಾನು ನಿಮಗೆ ಪೋರ್ಟೇಬಲ್ ವುಡನ್ ಆಫೀಸ್ ಕ್ಯಾಬಿನ್ ಅನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಇದನ್ನು ನೀವು ಆಫೀಸ್ ಕ್ಯಾಬಿನ್ ಆಗಿ ಯೂಸ್ ಮಾಡ್ಕೊಬೋದು, ಆ್ಯಸ್ ಅ ಹೋಮ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು. ಹಾಗೆ ಈ ಏನು ನನಗೆ ಇದು ಮಾಡ್ತಾ ಇದ್ದೀನಿ, ರೆಕಮೆಂಡ್ ಮಾಡ್ತೀನಿ, ಇದು ನಿಮಗೆ 10 feet x20 feet ಇರುವಂಥದ್ದು. ಇಲ್ಲಿ ನಾನು ನಿಮಗೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಇದ್ರ ಜೊತೆ ಹೇಳ್ಬಿಡ್ತೀನಿ, ಇದು ತುಂಬ ಲೋ ಮೇಂಟೆನೆನ್ಸ್ ಇರುವಂಥದ್ದು, ಇನ್ಸುಲೇಟೆಡ್, ವೆದರ್ ಪ್ರೂಫ್, ರಿಪೇರೇಬಲ್, ಹಾಗೆ ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 2,10,000 ಆಗುತ್ತೆ ಸ್ನೇಹಿತರೆ. ಇದನ್ನು ಯಾರು ಸಪ್ಲೈ ಮಾಡ್ತಾರೆ? ಇದನ್ನು AM ಆಫೀಸ್ ಸೊಲ್ಯೂಷನ್ಸ್, ಹೌದು, AM ಆಫೀಸ್ ಸೊಲ್ಯೂಷನ್ಸ್ ಅಂತ ಬೆಂಗಳೂರವ್ರು ಇದ್ದಾರೆ. ಸೊ ಇದ್ರ ಡೀಟೇಲ್ಸ್ ಅನ್ನು ಕೊಟ್ಟಿರ್ತೀನಿ, ಇವರು ನಿಮಗೆ ಸಪ್ಲೈ ಮಾಡ್ತಾರೆ. ಇವೆಲ್ಲ ಕ್ಯಾಬಿನ್ಸ್ಗಳು ಡೆಫಿನೆಟ್ಲಾಗಿ ಫ್ಲಾಟ್ ಸರ್ಫೇಸ್ ಮೇಲೆ ಕೂತ್ಕೊಂತವೆ, ಆದ್ರಿಂದ ಅಂಥ ದೊಡ್ಡ ಹೆವಿ ಫೌಂಡೇಶನ್ ನಿಮಗೆ ಬೇಕಾಗಲ್ಲ ಸ್ನೇಹಿತರೆ. ಮುಂದಿನದಾಗಿ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಪೌಡರ್ ಕೋಟೆಡ್ ಮಾಡರ್ನ್ ಹೌಸ್ ಕಂಟೈನರ್ ಇಂದ ಮಾಡಿರುವಂಥದ್ದು. ಓಕೆ, ಥಿಕ್ನೆಸ್ ಬಂದು 13 to 15 mm ಥಿಕ್ನೆಸ್ ಇರುವಂಥದ್ದು, ಗ್ರೇ ಕಲರಲ್ಲಿ ಜಾಸ್ತಿ ಸಿಗುವಂಥದ್ದು, ಇನ್ಸುಲೇಟೆಡ್, ವೆದರ್ ಪ್ರೂಫು. ಸೊ ಇನ್ಸುಲೇಟೆಡ್ ಅಂದರೆ ಇದು ಫೋಮ್ ಇನ್ಸುಲೇಷನ್ ಇರುತ್ತೆ, ಅಲ್ಯೂಮಿನಿಯಂ ಒಂದು ಸ್ಯಾಂಡ್ವಿಚ್ ಆಗಿರುತ್ತೆ, ಸೊ ತುಂಬ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ವುಡನ್ ಇಂಟೀರಿಯರ್ ಕೂಡ ನಿಮಗೆ ದೊರಕುವಂಥದ್ದು. ಇದರ ಜೊತೆಯಲ್ಲಿ ನಿಮಗೆ ಕಿಚನ್ ಇರ್ಬೋದು, ಪ್ಯಾಂಟ್ರಿ, ಬಾತ್ರೂಮ್, ಸೊ ಒಂದು ಬಾಲ್ಕನಿ ಥರ, ಸೊ ಎಲ್ಲದೂ ಕೂಡ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ. ಸೊ ಇದರ ಸೈಜ್ ಬಂದ್ಬಿಟ್ಟು ನಿಮಗೆ ಅರೌಂಡ್ 10 to 12 feet ನಿಮಗೆ ಹೈಟ್ ಸಿಗುತ್ತೆ, 16 feet ಲೆಂತ್ ಸಿಗುತ್ತೆ. ಸೊ ಇದರ ಬೆಲೆ ನಿಮಗೆ 2,25,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಇದನ್ನು ಯಾರು ಇದು ಮಾಡ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ? ಇದನ್ನು TJ ಟ್ರೇಡಿಂಗ್ ಏಜೆನ್ಸೀಸ್ ತಮಿಳ್ನಾಡು, ಹೌದು, ಇವರು ಸಪ್ಲೈ ಮಾಡ್ತಾರೆ. ಸೊ ಇವರು ಡಿಸ್ಕ್ರಿಪ್ಷನಲ್ಲಿ ಇವರು ಲಿಂಕ್ಸ್ ಕೊಟ್ಟಿರ್ತೀನಿ, ಬೇಕಾದ್ರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. 10ನೇದಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇರುವಂಥದ್ದು
ಕಂಟೈನರ್ ಹೌಸ್, ಹೌದು ಒಂದು ಪ್ರಾಪರ್ ಕಂಟೈನರ್ ಹೌಸ್, ಸ್ಟೀಲ್ ಎನಿ ಕಲರ್ ಸಿಗುತ್ತೆ, ಎನಿ ಕಲರ್ ಅನ್ನ ಇವರು ಆಕ್ಚುಲಿ ಇದು ಮಾಡ್ತಾ ಇದ್ದಾರೆ, ಆಫರ್ ಮಾಡ್ತಾ ಇದ್ದಾರೆ. ಜೊತೆಲಿ ಡೋರ್ ಯಾವ್ದು ಹಾಕೋಬಹುದು, ಎಂ ಎಸ್ ಡೋರ್ ಹಾಕೋಬಹುದು, ಎಂ ಎಸ್ ಡೋರ್ ಹಾಗೆ ಯು ಪಿ ಯು ಸಿ ಡೋರ್ಗಳನ್ನು ಕೂಡ ಯೂಸ್ ಮಾಡಬಹುದು. ಬಟ್ ಎಂ ಎಸ್ ಡೋರ್ ತುಂಬಾ ಆಕ್ಚುಲಿ ಇದು ರೆಕಮೆಂಡ್ ಮಾಡುವಂಥದ್ದು. ಜೊತೆಲಿ ಪೌಡರ್ ಕೋಟೆಡ್ ಅಲ್ಯೂಮಿನಿಯಂ ವಿಂಡೋಸ್ ಅನ್ನು ಇವರು ರೆಕಮೆಂಡ್ ಮಾಡ್ತಾರೆ ಸ್ನೇಹಿತರೆ. 9 mm ಪ್ರೀ ಲ್ಯಾಮಿನೇಟೆಡ್ ಬೋರ್ಡ್ ಇಂದ ರೆಡಿ ಆಗಿರುವಂಥದ್ದು ಇದೆ. ಆಕ್ಚುಲಿ ಇದನ್ನ ಇದು ಮಾಡಕ್ಕೆ ಲ್ಯಾಂಡ್ ಮಾಡಕ್ಕೆ ನಿಮ್ಗೆ ಒಂದು ಪ್ಲೇನ್ ಸರ್ಫೇಸ್ ಇದ್ರೆ ಸಾಕು, ಆರ್ ಸಿ ಸಿ ಸರ್ಫೇಸ್ ಸಾಕು, ತುಂಬಾ ಹೆವಿ ಫೌಂಡೇಶನ್ ಬೇಕು, ಸೀನೇ ಇಲ್ಲ, ಫ್ಲಾಟ್ ಸರ್ಫೇಸ್ ಇದ್ರೆ ಸಾಕು. ಜೊತೆಲಿ ವೆದರ್ ಪ್ರೂಫ್ ಕೂಡ ಹೌದು. ಹಾಗಾದ್ರೆ ಇದು ಸೈಜ್ ಬಂದು 10 feet by 8.6 feet ಇಂಟು 24 feet ಇರುತ್ತೆ ಸ್ನೇಹಿತರೆ. ಓಕೆ, ನಾನು ಹೇಳ್ತಾ ಹೋದಂಗೆ ಇಲ್ಲೆಲ್ಲ ಬರ್ಕೊಂಡಿರುತ್ತೆ, ಸೊ ನೀವು ನೋಡ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಬಹುದು. ಸ್ನೇಹಿತರೆ ಇಲ್ಲಿ ಬರುವಂಥದ್ದು ಅಟ್ಯಾಚ್ಡ್ ಟಾಯ್ಲೆಟ್, ಬಾತ್ರೂಮ್, ಪ್ಯಾಂಟ್ರಿ, ಹಾಗೆ ಬೆಡ್ರೂಮ್, ಬಾಲ್ಕನಿ, ಸೊ ಎಲ್ಲದೂ ಸಿಗುತ್ತೆ. ಹಾಗಾದ್ರೆ ಇದರ ಬೆಲೆ ಎಷ್ಟು ಸ್ನೇಹಿತರೆ? ಇದರ ಬೆಲೆ ಬಂದ್ಬಿಟ್ಟು 2,75,000. ಇದನ್ನು ಸಪ್ಲೈ ಮಾಡ್ತಿರುವಂತೂ ಎಂ ಎ ಪೋರ್ಟಬಲ್ ಕ್ಯಾಬಿನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಇದು ಬೆಂಗಳೂರಲ್ಲಿ ಇದೆ, ತೆಲಂಗಾಣದಲ್ಲೂ ಇದೆ. ಸೊ ಯಾರನ್ನು ಬೇಕಾದ್ರೂ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದನ್ನು ತರಿಸ್ಕೊಬೋದು ಸ್ನೇಹಿತರೆ. ಕೊನೆಯದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಇವೆಲ್ಲವೂ ಇದೆಯಲ್ಲ, ಇವೆಲ್ಲ ಪ್ರೀ ಫ್ಯಾಬ್ರಿಕೇಟೆಡ್ ಫ್ರೀ ಕಾಸ್ಟ್ ಕಂಟೈನರ್ ಹೋಮ್ಗಳಾಗಿದೆ. ಸೊ ಇವೆಲ್ಲವೂ ವೆದರ್ ಪ್ರೂಫ್ ಆಗಿರ್ತವೆ, ಇನ್ಸುಲೇಟೆಡ್ ಆಗಿರುತ್ತೆ, ಜೊತೆಯಲ್ಲಿ ವುಡನ್ ಇಂಟೀರಿಯರ್ ಜೊತೆ ಬರುತ್ತೆ ಸ್ನೇಹಿತರೆ. ಹಾಗೆ ಪ್ರತಿಯೊಂದು ಕೂಡ ಇದು ಮೇಂಟೆನೆನ್ಸ್ ತುಂಬ ಕಮ್ಮಿ ಇರುತ್ತೆ. ಜೊತೆಯಲ್ಲಿ ರಸ್ಟ್ ಪ್ರೂಫ್ ಕೂಡ ಇದನ್ನು ಮಾಡಿರ್ತಾರೆ. ಸೊ ಅಂತ ರಸ್ಟ್ ಬರುತ್ತೆ ಅಂತ ಏನು ಹೇಳಕ್ಕೆ ಬರಲ್ಲ. ಜೊತೆಯಲ್ಲಿ ಬರುವಂಥದ್ದು ಈಸಿ ಇನ್ಸ್ಟಾಲೇಷನ್, ಹಾಗೆ ಈಸಿ ಮೂವೇಬಲ್. ನೀವು ಎಲ್ಲಿ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಮೂವ್ ಮಾಡ್ಬೋದು. ಈವನ್ ನಿಮ್ದು ಆಲ್ರೆಡಿ ಸ್ಟ್ರಕ್ಚರ್ ಇದೆ ಗ್ರೌಂಡ್ ಫ್ಲೋರ್ ಅಲ್ಲಿ, ಬೇಕಾದ್ರೆ ಫಸ್ಟ್ ಫ್ಲೋರ್ಲ್ಲೂ ಕೂಡ ಇದನ್ನ ಇನ್ಸ್ಟಾಲ್ ಮಾಡ್ಬೋದು. ಅದರ ಜೊತೆಯಲ್ಲಿ ಇದನ್ನ ಆಸ್ ಅ ಟ್ರೇಲರ್ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ವೀಲ್ಸ್ ಗಳನ್ನ ಹಾಕ್ಬಿಟ್ಟು ಚಾಸಿ ಕುಳಿಸ್ಬಿಟ್ಟು ಟ್ರೇಲರ್ ಕೂಡ ಯೂಸ್ ಮಾಡ್ತಾರೆ. ಸೊ ನಿಮ್ಗೇನಾದ್ರೂ ಆ ರೀತಿಯ ಐಡಿಯಾ ಇದೆ ಅಂದ್ರೆ ಡೆಫಿನೆಟ್ಲಿ ಅದನ್ನು ಕೂಡ ಮಾಡ್ಬೋದು. ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಇನ್ಸ್ಟಿಟ್ಯೂಟ್ನಲ್ಸ್, ಎಲ್ಲಾ ರೀತಿ ಯೂಸ್ಗಳನ್ನು ಕೂಡ ಇದರಲ್ಲಿ ಮಾಡ್ಬೋದು ಸ್ನೇಹಿತರೆ. ಪ್ರತಿಯೊಂದು ವಾರಂಟಿ ಗ್ಯಾರಂಟಿಗಳು ಕಂಪನಿಗೆ ತಕ್ಕಾಗ್ಬಿಟ್ಟು, ಪ್ರಾಡಕ್ಟ್ಗಳಿಗೆ ತಕ್ಕಾಗ್ಬಿಟ್ಟು ಬೇರೆ ಬೇರೆ ಆಗಿರ್ತವೆ. ನಾನೇನು ಕೊಟ್ಟಿದ್ದೀನಿ ಇದು ನಿಮಗೆ ಇವತ್ತು ವಿಡಿಯೋದಲ್ಲಿ ತಿಳಿಸ್ತೀನಿ ಕೆಲವೊಂದು ಎಕ್ಸಾಂಪಲ್ಗಳು ಜೊತೆ ಜೊತೆಯಲ್ಲಿ ಕಂಪನಿಯಲ್ಲಿ ತುಂಬಾ ರೀತಿಯ ಪ್ರಾಡಕ್ಟ್ಗಳಿದೆ. ಸೊ ಬೇಕಾದ್ರೆ ಅವರೆಲ್ಲ ಲಿಂಕ್ ಕೊಟ್ಟಿರ್ತೀನಿ. ಸೊ ಅವರ ಇದನ್ನ ವೆಬ್ಸೈಟ್ ಅನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಪ್ರತಿಯೊಂದು ವಿಚಾರನ ತಿಳ್ಕೊಬೋದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮುಂಬರುವ ವಿಡಿಯೋಗಳಲ್ಲಿ ಪ್ರತಿಯೊಂದು ಕಂಪನಿಯದು ಬೆಂಗಳೂರಲ್ಲಿ ಯಾವ್ಯಾವ್ದು ಅವೈಲೇಬಲ್ ಇದೆ, ಆ ಕಂಪನಿ ಹತ್ರ ಹೋಗಿ ಮೀಟ್ ಆಗಿಬಿಟ್ಟು ಅವ್ರ ಫ್ಯಾಕ್ಟ್ರಿಯಲ್ಲಿ ಯಾವ ರೀತಿ ರೆಡಿ ಆಗುತ್ತೆ, ಸೊ ಯಾವ ರೀತಿ ಇರುತ್ತೆ, ಚೆನ್ನಾಗಿರುತ್ತೆ, ಹೇಗಿರುತ್ತೆ, ಹೇಗೆ ಬಿಲ್ಡ್ ಆಗುತ್ತೆ ಅನ್ನೋ ಪ್ರಾಕ್ಟಿಕಲ್ ಅನ್ನು ಕೂಡ ತಗೊಂಡ್ಬರ್ತೀನಿ. ಸೊ ನಿಮ್ಗೆ ಇದೇನಾದ್ರೂ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ನಿಮಗೋಸ್ಕರ ಇದು ಉತ್ತಮವಾದ ವಿಡಿಯೋ ತಂದಿದ್ದಕ್ಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನೇ ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.